ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಿ ಆಚರಣೆ ಮಾಡ್ತಾ ಸಂಭ್ರಮಿಸಬೇಕಾಗಿತ್ತು. ದುರಂತ ಅಂದ್ರೆ ಇವತ್ತು ನಮ್ಮ ನೋವಿನ ಕಾರಣ ವರ್ಗಾವಣೆಯಿಂದ ವಂಚಿತರಾಗಿ ಸಾಕಷ್ಟು ನೋವುಗಳನ್ನು ಅನುಭವಿಸುತ್ತಿರೋ ಕಾರಣ ನಾವು ಈ ಸಲ ಈ ಒಂದು ಶಿಕ್ಷಕರ ದಿನಾಚರಣೆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಆಚರಿಸ್ತಾ ಇದೀವಿ. ಸೋ ಆಚರಿಸೋದ್ರ ಮೂಲಕ ನಮ್ಮ ನೋವು ಏನಿದೆ, ನಾವು ಸುಮಾರು 800 600 ಕಿಲೋಮೀಟರ್ ದೂರದಿಂದ ನಮ್ಮ ಮೂಲ ಜಿಲ್ಲೆಗಳಿಂದ ದೂರ ಇದ್ದು ಸೇವೆಯನ್ನು ಸಲ್ಲಿಸ್ತಾ ಇದ್ರೂ ಕೂಡ 10 15 20 ವರ್ಷ ಸೇವೆಗಳಾದರೂ ಕೂಡ ಒಂದು ಬಾರಿಯೂ ಕೂಡ ನಮಗೆ ವರ್ಗಾವಣೆ ಸಿಕ್ಕಿರೋದಿಲ್ಲ. ನಾವು ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದರೂ ಕೂಡ ನಮಗೆ ಈ ಒಂದು ವರ್ಗಾವಣೆ ಇದ್ದೇ ಇರೋದ್ರಿಂದ ಮಾನಸಿಕ ಮತ್ತು ದೈಹಿಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀವಿ. ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಇದು ಕೂಡ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತಿನ ದಿನ ಈಗಾಗಲೇ ನಾವು ಬೆಂಗಳೂರು ಚಲೋ ಒಂದು ಫ್ರೀಡಂ ಪಾರ್ಕಲ್ಲಿ ಒಂದು ಮತ್ತು ಎರಡು ಧರಣಿಗಳನ್ನು ಕೂಡ ಮಾಡಿದ್ದೀವಿ. ಆದಾಗ್ಯೂ ಕೂಡ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿರದೇ ಇರೋ ಕಾರಣ ಮತ್ತೆ ನಾವು ಬೆಂಗಳೂರು ಚಲೋ ಟ್ರೀಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ರಾಜ್ಯಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಶಿಕ್ಷಕರು ಕೂಡ ಇವತ್ತು ಇಲ್ಲಿ ಅಸೆಂಬಲ್ ಆಗಿದ್ದೀವಿ. ಈ ಒಂದು ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನು ಇಲ್ಲೇ ಆಚರಣೆ ಮಾಡೋದ್ರ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ಆಚರಣೆ ಮಾಡೋದ್ರ ಮೂಲಕ ನಮ್ಮ ನೋವುಗಳನ್ನು ಈ ಮಾಧ್ಯಮಗಳ ಮೂಲಕ ನಮ್ಮ ಸರ್ಕಾರ ಮತ್ತು ನಮ್ಮ ಸಚಿವರ ಗಮನಕ್ಕೆ ಹಾಗೂ ನಮ್ಮ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಆದಷ್ಟು ಬೇಗ ನಮ್ಮ ಇಲಾಖೆ ಮತ್ತು ನಮ್ಮ ಅಧಿಕಾರಿಗಳು ಮತ್ತು ಜೊತೆಗೆ ನಮ್ಮ ಸರ್ಕಾರ ನಮ್ಮ ಸಚಿವರು ಎಲ್ಲರೂ ಸೇರಿಕೊಂಡು ಈ ನಮ್ಮ ಸಮಸ್ಯೆ ಏನಿದೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಂತೇಳಿ ತಮ್ಮಲ್ಲಿ ಕೈಮುಗಿದು ವಿನಂತಿಸ್ಕೊಳ್ತೀನಿ. ಸೊ ಈ ವಿಷಯವನ್ನು ಆದಷ್ಟು ಹೆಚ್ಚು ಹೆಚ್ಚು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಕಂತೇಳಿ ಮತ್ತೆ ನಮ್ಮಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು.